केंद्र अग्निपथ योजना विरुद्ध देश हलू कड़े युवा समूह तिगे बिंदे प्रतिभा हिंसाचार के तिगे इलीवे राजकीय पक्ष बैठे ध्वनियन एलू सैलेंट आदि नाक दिन नर कांग्रेस होराट के बेबल है देहलियल प्रतिभा तम एल नायक देहलिए बे बुलाव है केंद्र अग्निपथ योजने के विरोध समूह होराट के कांग्रेस बेंबल सैनिक नेमकाति संबंधित केंद्र सरकार तंदिरुव अग्निपथ योजने के देशाद्यंत विरोध व्यक्तवागिदे बिहार यूपी जारखंड हरियाणा देहलियली प्रतिभटने हिंसाचार के तिरुगिदे राज्यदल्लू धारवाड़ बेलगावियली युवकरु बीदिगिल्दिद्दारे खानापुर कांग्रेस शासकी वालंटरी युवक बेंबल के निंतिदारे राजकीय पक्ष इलीवे होराट के बेंबल राष्ट्रीय पक्ष कांग्रेस कूड़ा इलीवे सैलेंट आगे योजन साधक बाधक अरयदे हेगे बेंबल अभिप्राय के बंद होराट के बेंबल मूलक राजकीय एनकैश माडिकोळ्ळोके होरटिदे युवजनत पक्षदत्त सेळेयुव लेक्काचारदिंद बेशरत् बेंबल नीडिदे ನಾನು ದೆಹಲಿಗೆ ಬಂದಿರುವಂತದ್ದು ನಮ್ಮ ಮುಖಂಡರು ಬಂದಿರುವಂತದ್ದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಮ್ಮ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರಿಗೆ ಮತ್ತು ನಮ್ಮ ಎಸಿಸಿ ಕಚೇರಿ ಮೇಲೆ ದಾಳಿ ನಡೆಯತಾ ಇತ್ತು ನಮ್ಮ ದೇವಾಲಯ ಕಾಂಗ್ರೆಸ್ ಕಚೇರಿ ಅದಕ್ಕೆ ಯಾರು ಕೂಡ ಬರಬಾರದು ಯಾರು ಸೇರಬಾರದು ಅನ್ನೋದು ಏನು ಒಂದು ದೊಡ್ಡ ಪೊಲೀಸ್ ಅವರು ಇಟ್ಕೊಂಡು ತೊಂದರೆ ಮಾಡ್ತಾ ಇದ್ದಾರೆ ಇದು ಸರಿಯಿಲ್ಲ ಅಂತ ಹೇಳಲಿಕ್ಕೆ ನಾವು ಇದಕ್ಕೆ ಪ್ರತಿಭಟನೆಯನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಇದಕ್ಕೆ ಬಂದಿದ್ದೇವೆ ಸೋ ಬಹಳ ಜನ ರಾಷ್ಟ್ರದ ಉದ್ದಗಳು ಕೂಡ ನಮ್ಮ ಪಕ್ಷದ ನಾಯಕರು ಕೂಡ ಎಲ್ಲ ಬಂದಿದ್ದಾರೆ 144 ಸೆಕ್ಷನ್ ಕೂಡ ಹಾಕಿದ್ದಾರೆ ಅದು ಕೂಡ ನಮ್ಮ ಕಮ್ಮದಲ್ಲಿದೆ राजकीय प्रेरित केस हाकि नम ध्वनिया कुगस प्रयत्न माता बीजेपी कई साध्य आगे सूर्य उठाने सूर्य मुड़ता दिन राजकीय बदलवे आते बहुश बीजेपी अर्थमक अंतल गमी राहुल गांधी 40 ಗಂಡೆ ಮಾಡಂತದ್ದು ಏನಿದೆ ಸೋ ಅವರಲ್ಲಿ ಬಹಳ ದೊಡ್ಡ ಹುಮ್ಮಾರ ಶಂತ್ರ ಎಲ್ಲ ಕೂಡ ಕಾಣ್ತಾ ಇದೆ ಇದು ಅವ್ರಿಗೆ ಒಳ್ಳೇದಾಗುವುದಿಲ್ಲ ನಮ್ಮ ನಾಯಕರು ಎಲ್ಲ ತರವನ್ನ ಎದುರಿಸಲಿಕ್ಕೆ ಬದ್ಧರಾಗಿದ್ದಾರೆ 23ನೇ ತಾರೀಕು ಸೋನಿಯಾ ಗಾಂಧಿ ಅವರು ಕೂಡ ಕರೆದಿದ್ದಾರೆ ನಿನ್ನೆ ರಾತ್ರಿ ತಾನೇ ಅವರು ಬಂದಿದ್ದಾರೆ ಅಂತ ಹೇಳಿ ನಾವೆಲ್ಲ ನಮಗೆ ಮಾಹಿತಿ ಬಂದಿದೆ ಮನೆಗೆ ಡಿಸ್ಚಾರ್ಜ್ ಆಗ್ತಾರೆ ಅಂತ ನೋಡೋಣ ಅವರ ಆರೋಗ್ಯ ಸ್ವಲ್ಪ ಸುಧಾರಣೆ ಆಗಲಿ ಅವರು ಅವರ ನಿರ್ಧಾರವನ್ನು ತಿಳಿಸ್ತಾರೆ ಆದರೆ ವಿಚಾರಣೆಗೆ ಯಾವ ಕಾರಣಕ್ಕೂ ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಎದುರುಕೊಳ್ಳೋದಿಲ್ಲ ವಿಚಾರಣೆ ಗೌರವ ಕೊಡ್ತೇವೆ ಆದರೆ ವಿಚಾರಣೆ ಮಾಡ್ತಾರಂತ ರೀತಿ ಗಂಟೆಗಳು ಇವೆಲ್ಲ ನೋಡಿದ್ರೆ ಇದು ಒಂದು ಸಂವಿಧಾನ ಮತ್ತು ಕಾನೂನಿಗೆ ಅಗೌರವವನ್ನು ತರ್ತಾ ಇದ್ದಾರೆ ಅಧಿಕಾರವನ್ನು ದುರ್ಬಳಕೆ ಮಾಡ್ತಾರೆ ನಾಳೆ ಜಂತರ್ ಮಂತರ್ ನಲ್ಲಿ ಬೃಹತ್ ಪ್ರತಿಭಟನೆ ದೆಹಲಿಗೆ ಬರುವಂತೆ ಶಾಸಕರಿಗೆ ಹೈಕಮಾಂಡ್ ಬುಲಾವ್ ಕಳೆದ 3 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮುಂದುವರಿಸಿದೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದೆ ನೆನ್ನೆಷ್ಟೇ ಎಲ್ಲಾ ರಾಜ್ಯಗಳ ಪಕ್ಷದ ಅಧ್ಯಕ್ಷರು ಹಾಗೂ ಸಿಎಲ್ಪಿ ನಾಯಕರನ್ನ ದೆಹಲಿಗೆ ಬರುವಂತೆ ತಿಳಿಸಲಾಗಿತ್ತು ಇಂದು ಬೆಳಗ್ಗೆ ತುರ್ತಾಗಿ ಪಕ್ಷದ ಎಲ್ಲಾ ರಾಜ್ಯಗಳ ಶಾಸಕರಿಗೂ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದೆ ನಾಳಿನ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಸೂಚಿಸಲಾಗಿದೆ ಹಾಗಾಗಿ ಪಕ್ಷದ ನಾಯಕರು ದೆಹಲಿಯತ್ತ ಮುಖ ಮಾಡಿದ್ದಾರೆ ದೆಹಲಿಗೆ ತೆರಳಿದ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಎಸಿಸಿ ಕಚೇರಿ ಮುಂದೆ ಧರಣಿ ನಡೆಸಿದ ಡಿಕೆಶಿ ಹೈಕಮಾಂಡ್ ಬುಲಾವ್ ಹಿನ್ನೆಲೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಮೇಲ್ಮನೆ ವಿಪಕ್ಷ ನಾಯಕ ಹರಿಪ್ರಸಾದ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಸಿದ್ದರಾಮಯ್ಯ ಜೊತೆ ಹಲವು ಶಾಸಕರು ದೆಹಲಿಗೆ ತೆರಳಿದ್ರು ನಾಳಿನ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ ಇನ್ನು ನಿನ್ನೆ ರಾತ್ರಿಯೇ ದೆಹಲಿಗೆ ತೆರಳಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಇಂದು ದೆಹಲಿಯ ಎಸಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ ವಾಕ್ ತನ್ನಲ್ಲೂ ಪಕ್ಷದ ಬಾವುಟ ಹಿಡಿದು ಭಾಗಿಯಾದ್ರು ಅವರ ಕಷ್ಟಕಾಲದಲ್ಲಿ ನಾವಿದ್ದೇವೆ
ಅವರಿಗೆ ಧೈರ್ಯ ತುಂಬುವಂತ ಕೆಲಸ. ಆ ದೃಷ್ಟಿಯಿಂದ ನಾವೆಲ್ಲ ಇದೀವಿ. ನಾವು ನಮ್ಮ ಈಗ ಎಂ ಪಿಗಳೆಲ್ಲ ಬಂದು ನಮ್ಮ ಎಂ ಪಿಗಳು ಸುಮಾರು 50 ಜನ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ, ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲೂ ಇದ್ದಾರೆ. ಅವರೆಲ್ಲ ಬಂದು ಅವರ ಜಂತರ್ ಮಂತ್ರ ಅಲ್ಲಿ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. 3 ದಿನ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ದೆಹಲಿಯಿಂದ ಹೊರಗಡೆ ಇರುವಂತ ಸ್ಟೇಷನ್ಗೂ ಹಾಕಿದ್ರು. ನಮ್ಮ ಕ್ಷೇತ್ರದಿಂದ ನಮ್ಮ ರಾಜ್ಯದಿಂದ ಒಬ್ಬರೇ ಒಬ್ರು ಲೋಕಸಭಾ ಸದಸ್ಯರು. ಅವನು ಯಾವ ರೀತಿ ಅವ್ರಿಗೇನು ಎಂ ಪಿ ಅಂತ ಗೊತ್ತಿದೆಯೋ ಇಲ್ಲೋ ಈ ಪೊಲೀಸ್ ಅವರಿಗೆ ಯಾವ ರೀತಿ ಮ್ಯಾನ್ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಅಂತ ತಾವೆಲ್ಲ ತೋರಿಸಿದ್ದೀವಿ. ನಾನೇ ಕೆಲವೊಂದು ನಾಯಕರುಗಳಿಗೆ, ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹೋರಾಟ ಮಾಡದೆ ಇನ್ಯಾರು ಹೋರಾಟ ಮಾಡ್ತಾರೆ? ಸೊ ಅವರ ಒಂದು ಈ ದೇಶದ ಯುವಕರೊಬ್ಬ ಪ್ರತಿನಿಧಿ, ಅವ್ರು ಹೋರಾಟ ಮಾಡಬೇಕು, ಹೋರಾಟ ಮಾಡಿದ್ದಾರೆ. ಸೊ ಎಲ್ಲರಿಗೂ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ತಾವೆಲ್ಲ ಮಾಧ್ಯಮ, ಆ ಮಾಧ್ಯಮ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಈಗೂ ಕೂಡ ಮಾಧ್ಯಮ ಬದುಕೇ ಇದೆ, ಕಾಂಗ್ರೆಸ್ ಅಡಿಯಲ್ಲೇ ಇದೆ. 1 ರೂಪಾಯಿ ಮಿಸ್ ಯೂಸ್ ಕೂಡ ಆಗಿಲ್ಲ. ಅವ್ರ ಆಸ್ತಿ ಪಾಸ್ತಿಗಳಲ್ಲೂ ಕೂಡ ಎಲ್ಲರೂ ಘೋಷಣೆ ಮಾಡಿಕೊಂಡು ಕೆಲವು ಶೇರ್ಸ್ ಒಂದು ಬಿಟ್ಟರೆ ಯಂಗ್ ಇಂಡಿಯಾ ಕಂಪ್ನಿ ಬೇರೆ ಯಾವುದು ಕೂಡ ಅವರು ತಂದು ಅಂತ ಏನು ಹೇಳ್ಕೊಂಡಿಲ್ಲ. ಶೇರ್ಸ್ ಇರೋದು ಅವರವರ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಅದನ್ನ ಘೋಷಣೆಗಳನ್ನು ಮಾಡ್ಕೊಂಡಿರ್ತಾರೆ. ಅಷ್ಟು ಬಿಟ್ಟರೆ ಎಲ್ಲರೂ ಕೂಡ ಅದರಿಂದ ಉಪಯೋಗನೂ ಮಾಡ್ಕೊಂಡಿಲ್ಲ. ಇದು ಸಾರ್ವಜನಿಕರ ಬದುಕಿನಲ್ಲಿ ಸೇವ್ ಮಾಡ್ತಾ ಇರೋ ನಮ್ಮ ನಾಯಕ ಅದಿರೋದೇ ತಪ್ಪೆಲ್ಲ ಕ್ಲೋಸ್ ಆಗಿತ್ತು ಕೇಸು. ಹಿಂದೆ ಎಲ್ಲ ಪಾರ್ಲಿಮೆಂಟ್ ಅಲ್ಲೆಲ್ಲ ಜಟ್ಲಿ ಉತ್ತರ ಕೊಟ್ಟಿದ್ರು. ಏನಿದೆ ಈ ದೇಶದಲ್ಲಿ ಎಷ್ಟಿದೆ ಯಾವುದಕ್ಕೂ ಮಾಡ್ತಾರೆ. ಅವರಿಗೆ ನಂಬಿಕೆ ಯಾಕೆ ಮಾಡ್ತಾ ಇದಾರೆ? ಕಾಂಗ್ರೆಸ್ಸಿಗೆ ಯಾಕೆ ಮಾಡ್ತಾ ಇದಾರೆ? ಕರೆದು ಎಲ್ಲ ಇನ್ವೆಸ್ಟಿಗೇಷನ್ ಮುಗಿದಿತ್ತು. ಏನ್ ಮನಿ ಲಾಂಡ್ರಿಂಗ್ ಏನಿದೆ? ಇದು ಇನ್ಕಮ್ ಟ್ಯಾಕ್ಸ್ ಮ್ಯಾಟ್ರಿಂಗ್. ಮನಿ ಲಾಂಡ್ರಿಂಗ್ ಏನಿದೆ? ಯಾವ ಮನಿ ಲಾಂಡ್ರಿಂಗ್ ಮಾಡ್ಬಿಟ್ಟಿದ್ದಾರೆ? ಯಾವ್ದು ಕ್ಯಾಶ್ ಸಿಕ್ ಹಾಕೊಟ್ಟಿದ್ದಾರಾ? ಈಗ ಚಿದಂಬರಂ ಹೇಳಿಲ್ವಾ, ಎಲ್ಲ ಬ್ಯಾಂಕ್ ಗಳೆಲ್ಲ ಈ ಕಡೆಯಿಂದ ಆ ಕಡೆಗೆ ಕಳಿಸ್ತಾರೆ, ಆ ಕಡೆಯಿಂದ ಈ ಕಡೆಗೆ ಕಳ್ತಾರೆ, ಎಲ್ಲ ಇರ್ತದಪ್ಪ. ಏನ್ ಮನಿ ಲಾಂಡ್ರಿಂಗ್ ಅಂತ ಏನಿದೆ? ಮನಿ ಲಾಂಡ್ರಿಂಗ್ ಅಂದ್ರೆ ಅದೇನು ಅದು ಹಿಂದೆ ಇಲ್ಲ ಮುಂದೆ ಅಂತ ಏನಿದೆ? ಮನಿ ಲಾಂಡ್ರಿಂಗ್ ಅಂದ್ರೆ ಅದೇನು ಅದು ಹಿಂದೆ ಇಲ್ಲ ಮುಂದಿಲ್ಲ. ಕೊನೆಗೆ ಎಷ್ಟು ವರ್ಷದಿಂದ 100-200 ವರ್ಷದಿಂದ ಎಲ್ಲ ಚಿರತೆಗಳು ಕೂತ್ಕೊಂಡ್ರೆ ಎಲ್ಲ ಅವ್ರು ಏನ್ ಮಾಡ್ತಾರ? ಅವರು ಸರ್ಕಾರ ಹೇಳ್ದ ಕೇಳ್ತಾರೆ. ರಾಹುಲ್ ಗಾಂಧಿ ಅವರು ದೇಶ ಒಂದು ಮಾಡಬೇಕು ಅಂತ ಭಾರತ್ ಜೋಡೋ ಯಾತ್ರೆ ಹೊರಟಿದ್ದಾರೆ. ಆ ಯಾತ್ರೆ ನಿಲ್ಲಿಸ್ಬೇಕು, ಹೊರಟ್ರೆ ಪಕ್ಷಕ್ಕೆ ಒಂದು ಶಕ್ತಿ ಬರ್ತದೆ. ಅದಕ್ಕೋಸ್ಕರ ಈ ಒಂದು ಮುಂಚಿತವಾಗಿ ನಾವು ಜೋಧ್ಪುರದಲ್ಲಿ ಏನು ಒಂದು ಘೋಷಣೆ ಮಾಡಿದ್ರು, ಆ ಘೋಷಣೆ ಹಿನ್ನೆಲೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಯಾತ್ರೆ ಓಡ್ತಾರೆ. ಅದಕ್ಕೆ ಮುಂಚಿತವಾಗಿ ಅವ್ರಿಗೆ ಕಪ್ಪು ಮಸಿ ಬಳಿಬೇಕು, ಕಳಂಕಿದ್ರು ಅನ್ನೋದು ಜನರಲ್ಲಿ ಅಭಿಪ್ರಾಯ ಮೂಡಿಸ್ಬೇಕು ಅಂತ ಹೇಳಿ ಆ ಯಾತ್ರೆನ ಮುಟುಕ್ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿಲ್ಲ, ನನಗೆ 10 ಜನ MLA ಸೂರತ್ ಅಲ್ಲಿ ಇದ್ದಾರೆ ಅಂತ ಹೇಳಿ ನಂಗೆ ಯಾರೋ ಫೋನ್ ಮಾಡಿ ಹೇಳಿದ್ರು. ಒಟ್ಟಿನಲ್ಲಿ ಹಿಂದುತ್ವದ ಅಜೆಂಡಾ ಹೇರಿ ಯುವ ಸಮೂಹವನ್ನ ಸೆಳೆಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಆದರೆ ಅಗ್ನಿಪಥ್ ಯೋಜನೆಯನ್ನ ಜಾರಿಗೆ ತರುವ ನಿರ್ಧಾರ ಮಾಡಿ ಅದೇ ಯುವ ಸಮೂಹದ ಅವಕೃಪೆಗೆ ಒಳಗಾಗಿದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಹೊರಟಿದೆ. ಆದರೆ ಅದು ಸಕ್ಸಸ್ ಆಗುತ್ತಾ ವಿಫಲವಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಆಕಾಶ್ ಸೋನಾಳೆ, ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು ನ್ಯೂಸ್, ಕನ್ನಡ. ಬೆಂಗಳೂರು ನ್ಯೂಸ್ ಇದು ನಿಮ್ಮ ಧ್ವನಿ.